ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಎಗ್ ರೈಸ್ ಅದು ನಾರ್ಮಲ್ ಆಗಿ ಮನೆಯಲ್ಲಿ ಅನ್ನ ಉಳ್ಕೊಂಡು ಬಿಟ್ಟಿರತ್ತಲ್ಲ ಸೋ ಲೆಫ್ಟ್ ಓವರ್ ರೈಸ್ ಇಂದ ಮಾಡ್ಕೋಬಹುದಾದಂತ ಸೂಪರ್ ಈಜಿ ಒಂದು 5 ರಿಂದ 10 ನಿಮಿಷದ ಒಳಗಡೆ ಆಗೋಗುವಂತ ಟೇಸ್ಟಿ ಎಗ್ ರೈಸ್ ತೋರಿಸ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಓನಿ ಓಮ್ ಕುಕಿಂಗ್ ಚಾನೆಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದ್ರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಬಾಣಲೆಗೆ 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೇನೆ ತದನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಆನಿಯನ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೊಂಡಿದ್ದೇನೆ ಒಂದು 2 ರಿಂದ 3 ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಆಡ್ ಮಾಡ್ಕೊಂಡಿದ್ದೇನೆ ತದನಂತರ ಇದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಮ್ಯಾಕ್ಸಿಮಮ್ ನೀವು ಮೀಡಿಯಂ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಂಡ್ರೆ ಸಿದೋಗೋ ಚಾನ್ಸಸ್ ಇರುತ್ತೆ ತದನಂತರ ಇದಕ್ಕೆ ಮಸಾಲೆಗೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಖಾರಕ್ಕೆ 1 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲಾ ಪೌಡರ್ ಇಷ್ಟೇ ಮಸಾಲಾ ಆಡ್ ಮಾಡ್ತಾ ಇರೋದು ನಾನು ಇದು ಸಾಕಾಗುತ್ತೆ ನಾವು ಇನ್ಸ್ಟೆಂಟ್ ಆಗಿ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಏನಾದ್ರು ಬೇರೆ ತರ ಮಸಾಲಾ ಬೇಕು ಅಂತಂದ್ರೆ ಕೂಡ ಆಡ್ ಮಾಡ್ಕೊಬಹುದು ಈ ಚಾಟ್ ಮಸಾಲಾ ಮತ್ತೆ ಕ್ಯುಮಿನ್ ಪೌಡರ್ ಈ ತರ ಏನಾದ್ರು ಸಾರಿ ಮಸಾಲಾ ಜೊತೆಗೆ ಸಾಲ್ಟ್ ಆಡ್ ಮಾಡೋಂತ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೋ ಸಾಲ್ಟ್ ಕೂಡ ಇದೇ ಸ್ಟೇಜ್ ಅಲ್ಲಿ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಮಸಾಲಾ ಇಂದ ಬಿಟ್ಕೋತಾ ಇದೆ ಅಂತ ಅನ್ನುವಾಗ ಈ ಈರುಳ್ಳಿ ಮಿಕ್ಸ್ಚರನ್ನೆಲ್ಲ ಒಂದು ಸೈಡ್ ಗೆ ಸರಿಸಿ ಎರಡು ಮೊಟ್ಟೆನ ಆಡ್ ಮಾಡ್ಕೊತಾ ಇದೀನಿ ನಾನು ಇಲ್ಲಿ 2 ಕಪ್ ಅನ್ನಕ್ಕೆ ಮಾಡ್ಕೊತಾ ಇರೋದ್ರಿಂದ 2 ಮೊಟ್ಟೆ ಒಡೆದಾಕೊಂಡಿದ್ದೀನಿ ನಿಮಗೆ ಇಷ್ಟ ಆಗೋದಾದ್ರೆ ಮೊಟ್ಟೆ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಆಡ್ ಮಾಡ್ಕೊಳ್ಳಿ 3 ಅಥವಾ 4 ಫಸ್ಟ್ ಈ ರೀತಿ ಎಲ್ಲ ಪರದೆ ಬಿಟ್ಕೊಳ್ಳೋವರೆಗೂ ವೇಟ್ ಮಾಡ್ಕೊಂಡು ತದನಂತರ ಇದನ್ನ ಈರುಳ್ಳಿ ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಚಿಕ್ಕ ಚಿಕ್ಕ ಇರುವಾಗಲೇ ನೀವು ಜಾಸ್ತಿ ಮಿಕ್ಸ್ ಮಾಡ್ತಾ ಹೋದ್ರೆ ತುಂಬಾ ಪುಡಿ ಪುಡಿ ತರ ಅನ್ಸುತ್ತೆ ಎಗ್ ಸೋ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಸೋ ಹಂಗಾಗಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ಆಗೋವರೆಗೂ ವೇಟ್ ಮಾಡ್ಕೊಂಡು ತದನಂತರ ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಉಳ್ಕೊಂಡಿರುವಂತ 2 ಕಪ್ ಅನ್ನ ಆಡ್ ಮಾಡ್ಕೋತಾ ಇದೀನಿ ನೀವು ಇದಕ್ಕೆ ಅಂತಾನೆ ಬಿಸಿ ಅನ್ನ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬಟ್ ಅನ್ನ ಪುಡಿ ಪುಡಿ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಸೋ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಜೋರಾಗಿ ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಈವನ್ ಹಗಳಗಳು ಇದ್ರೆ ಕೂಡ ಅನ್ನ ಸೋ ನೋಡ್ಕೊಂಡು ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ ಸೋ ದಟ್ ಅನ್ನನು ಬಿಸಿ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಅನ್ಸುತ್ತೆ ಬಿಸಿ ಬಿಸಿ ತಿನ್ನಕ್ಕೆ ಸೋ ಈ ರೀತಿ 2 ನಿಮಿಷ ಟಾಸ್ ಮಾಡ್ಕೊಂಡ ನಂತರ ಕೊನೆಯದಾಗಿ ನಿಮಗೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಅನ್ನು ಕೂಡ ನೀವು ಆಡ್ ಮಾಡ್ಕೋಬಹುದು ಸೋ ಇಷ್ಟು ಆಡ್ ಮಾಡ್ಕೊಂಡು ಇನ್ನೊಂದ್ಸಲ ಎಲ್ಲ ಟರ್ನ್ ಮಾಡ್ಕೊಂಡ್ರೆ ನೋಡಿ ಸಖತ್ ಈಸಿಯಾಗಿರುವಂತ ಲೆಫ್ಟ್ ಓವರ್ ಎಗ್ ರೈಸು ಅಥವಾ ನಾರ್ಮಲ್ ಎಗ್ ರೈಸು ರೆಡಿ ಆಯಿತು ಸ್ಪೆಷಲಿ ಬ್ಯಾಚುಲರ್ಸು ನೀವು ಒಂದಿನದ 3 ಹೊತ್ತಲ್ಲಿ ಯಾವಾಗಾದರೂ ಟ್ರೈ ಮಾಡ್ಬೋದು ಸೊ ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿನ ಸ್ಕಿಪ್ ಮಾಡ್ಕೋಬಾರ್ದು ಅಂತ ಅನ್ಸಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂತ ಬೆಲ್ ಐಕನ್ನೇ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಗೈಸ್